काली डपी नान नन दूरा मड़ा ನಿನ್ನ ದೇಶ ದೇಶದಲ್ಲಿ ಅದೆಲ್ಲ ಸಾಧ್ಯನೇ ನಿನ್ನ ಕಾಲಿ ಡಬ್ಬಿ ಕಣೋ ಆದ್ರೆ ನನಗೆ ನಂಬಕ್ಕೆ ಆಗ್ತಿಲ್ಲ ನಕ್ಷತ್ರ, ನೀನು ನನ್ನನ್ ಪ್ರೀತಿಸ್ತಿದ್ದ. ಇಲ್ಲ, ನಾನು ನಿನ್ನ ಪ್ರೀತಿಸಿದ್ದೆ ಸುಳ್ಳು. ನಿನ್ಗೆ ಈ ತರ ಒಂದು ವಿಷಯ ಗೊತ್ತಿದ್ದೆ ಸುಳ್ಳು ಅಂತ ಅನ್ಕೋ. ಅದೆಲ್ಲ ಹಳೆ ಕತೆ ಕಣೋ, ಮುಗ್ದೋಗಿರೋ ಅಧ್ಯಾಯ. ನಮ್ ಜೀವನ ಈಗ ಅದನ್ನೆಲ್ಲ ದಾಟಿ ತುಂಬಾ ಮುಂದೆ ಬಂದಿದೆ. ನಾವಿಬ್ರು ಅದನ್ನೆಲ್ಲ ಮೀರಿ ಬಂದಿದೀವಿ. ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ನನ್ಗೆ ನೆನ್ಪಾಗ್ತಿರೋ ಅಷ್ಟು ಟೈಮ್ ಚೇಂಜ್ ಆಗಿದೆ ಭೂಪತಿ. ಬಿಟ್ಟಾಕೋ, ನಾಳೆ ನಿನ್ ಮದ್ವೆ, ಅದು ನೀನ್ ಪ್ರೀತಿಸ್ತಿರೋ ಹುಡುಗಿನೇ ಮದ್ವೆ ಆಗ್ತಿದ್ಯಾ? ಇವಾಗ ಈ ವಿಷಯಕ್ಕೆ ತಲೆ ಕೆಡ್ಸ್ಕೋಬೇಡ್ವೋ. ನೋಡು, ನೀನ್ ನಿಮ್ಮಮ್ಮನ್ಗೆ ಮಾತು ಕೊಟ್ಟಿದ್ಯಾ, ಅವ್ರ ಆಸೆ ಪಟ್ಟಂಗೆ ನೀನ್ ಖುಷಿಯಾಗಿ ಮದ್ವೆ ಆಗ್ತೀನಿ ಅಂತ. ಇವಾಗ ಈ ತರ ಚಿಕ್ಕ ವಿಷಯಕ್ಕೆ ಮನ್ಸ್ ಕೆಡ್ಸ್ಕೊಂಡು ಕೂರ್ಬೇಡ ಮಿಸ್ಟ್ರಿ. ಅವ್ರು ಏನ್ ಹೇಳ್ತಾರೋ ಅದನ್ನೇ ಮಾಡ್ಬೇಕು ನೀನು. ಈ ಮದ್ವೆ ಬಗ್ಗೆ ಅವ್ರ ಕದೆಷ್ಟು ಆಸೆ ಕನ್ಸಿದೆ ಅಂತ ನಿನ್ಗೆ ಗೊತ್ತಲ್ವಾ? ನಿನ್ಗಿದನ್ನ ಕೇಳಕ್ಕೂ ನನ್ಗೆ ನಾಲ್ಗೆ ಬರ್ತಿಲ್ವೋ. ನೀನ್ ನನ್ನನ್ನ ಕ್ಷಮಿಸಿದೆ ಅಲ್ವಾ? ಮನ್ಸಲ್ಲಿ ನಿನ್ ಬಗ್ಗೆ ಆತರ ಭಾವನೆ ಇತ್ತು ಅಂತ ಅಸಹ್ಯ ಪಡಲ್ಲ ತಾನೆ. ಖಾಲಿ ಡಬ್ಬಿ, ಏನೇ ಮಾತಾಡ್ತಿದ್ಯ, ನಿನ್ ಬಗ್ಗೆ ಅಸಹ್ಯ ಪಟ್ಕೋತೀನ. ನನಗೆ ನಿನ್ ಪರಿಸ್ಥಿತಿ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಮಧು ಮಗ ನೀನು, ಶಾಸ್ತ್ರ ನಡೀತಿದೆ, ಮನೆಯವ್ರ ಜೊತೆ ಇರ್ಬೇಕು. ಎಲ್ಲಂದ್ರಲ್ಲಿ ನಿಂತ್ಕೊಂಡು ಯಾರ ಜೊತೆ ಅಂದ್ರೆ ಅವ್ರ ಜೊತೆ ಮಾತಾಡ್ಕೊಂಡು ನಿಂತ್ರೆ ಚೆನ್ನಾಗ್ ಕಾಣಲ್ಲ. ನಡಿ, ಸಂಗೀತ ಶುರು ಆಗತ್ತೆ. ನಕ್ಷತ್ರ ಬೇಟಿ, ಎಷ್ಟು ಒಳ್ಳೆ ಮನ್ಸು ತಾಯಿ ನಿಂದು. ನಿಂದು ಮನ್ಸೊಳಗಡೆ ಇಷ್ಟೊಂದು ನೋವು ಇಟ್ಕೊಂಡು
ಭೂಪತಿಗೆ ಸಮಾಧಾನ ಮಾಡ್ತೀಯಲ್ಲಮ್ಮ. ನಂದ್ಯಾ ಸೀಮೆ ದೊಡ್ಡ ಮನ್ಸು ಚಾಚಾ, ಇಷ್ಟೆಲ್ಲ ಗೊತ್ತಾದ್ಮೇಲೂ ಈ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಕ್ಷಮಿಸಿದ್ನಲ್ವಾ? ಅವನ್ ದೊಡ್ಡ ಮನುಷ್ಯ, ಹೆಸರಿಗೆ ತಕ್ಕ ವ್ಯಕ್ತಿತ್ವ ಚಾಚಾ ಅವಂದು. ಭೂಪತಿ ನಿಜವಾಗ್ಲೂ ರಾಜ, ಎಲ್ಲದರಲ್ಲೂ ದೊಡ್ಡ ಮನ್ಸು, ಎಂತ ಪರಿಸ್ಥಿತಿನೂ ಅರ್ಥ ಮಾಡ್ಕೋತಾನೆ. ಅಂತ ಫ್ರೆಂಡ್ ಪಡೆಯೋಕೆ ನಾನು ಎಷ್ಟು ಚೆನ್ನ ಮಾಡಿದ್ದೀನಿ. ಬೇಟೆ, ದೋಸ್ತಿ ಅಂದ್ರೆ ಇದು, ಒಬ್ರಿಗೆ ಒಬ್ರು ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಾರೆ, ಒಬ್ರಿಗೆ ಒಬ್ರು ಎಷ್ಟೊಂದು ನಂಬಿಕೆ ಇದೆ. ಈ ಸ್ನೇಹ ಕಡೆ ಗಂಟ ಹೀಗೆ ಇರಬೇಕು ಅಲ್ಲ. ಅವ್ರಿಗೆ ಒಳ್ಳೇದು ಮಾಡ್ಲಿ, ಒಳ್ಳೇದು ಮಾಡ್ಲಿ. ಬಾಯ್ ಬಿಟ್ಟು ಅಂದ್ರೆ ಡೈರೆಕ್ಟ್ ಆಗಿ ಬಂದು, ಅಕ್ಕ ನಾನೊಬ್ಬನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ. ಅದೇನಾಯ್ತು ಅಂದ್ರೆ, ಅವತ್ತೊಂದಿನ ಅವಳು ನಿಧಿಗೆ ಕತೆ ಹೇಳ್ತಾ ಇದ್ಲು. ಇನ್ಫ್ಯಾಕ್ಟ್ ಒಂದಿನ ಹುಡುಗಂಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೋಗಿದ್ಲು. ಆಮೇಲೆ ಹುಡುಗ ಯಾರು ಅಂತ ಕೇಳಿದ್ದಕ್ಕೆ ಏನೋ ಒಂದು ಹೇಳಿ ಮಾತು ಮರೆಸ್ಬಿಟ್ಲು. ಆದ್ರೆ ನನಗಂತೂ ನಂಬಿಕೆ ಬರ್ತಾ ಇಲ್ಲ, ನಕ್ಷತ್ರ ಖಂಡಿತ ಯಾರನ್ನೋ ಪ್ರೀತಿಸ್ತಾ ಇದ್ದಾಳೆ. ಮಾವ, ಆ ಹುಡುಗ ಯಾರು ಅಂತ ಹೇಳಿದ್ನ? ಅಟ್ಲೀಸ್ಟ್ ಅವನ ಹೆಸರು ಹೆಸರು ಗೊತ್ತಿಲ್ಲ, ಆದ್ರೆ ಫ್ರೆಂಡ್ ಅಂತ ಹೇಳಿದ. ನಮಗೆಲ್ಲ ಹೇಳಿದಾಳೆ, ನಿನಗೆ ಹೇಳಿಲ್ಲ. ತುಂಬಾ ವ್ಯತ್ಯಾಸ ಇದೆ, ಅದೆಲ್ಲ ಆಗೋಗೋ ಮಾತಲ್ಲ. ಪ್ಲೀಸ್ ಭೂಪತಿ, ನನಗಿದ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ. ನನ್ ಬದುಕಲ್ಲಿ ನಡೀತಿರೋದೇ ಸಾಕಾಗಿದೆ, ಅದ್ರ ಮಧ್ಯೆ ಈ ಲವ್ ಗಿವು ಅದೆಲ್ಲ ಬೇಕಾ? ಅದೆಲ್ಲ ಮರ್ತೋಗಿರೋ ವಿಷಯ. ನೀನ್ ಸುಮ್ಮನೆ ಅದನ್ನೆಲ್ಲ ಕೆದಕ್ಬೇಡ. ನನಗೆ ಗೊತ್ತಿಲ್ಲ ನಕ್ಷತ್ರ, ನೀನು ಪ್ರೀತಿಸ್ತಿರೋ ಹುಡುಗ ಯಾರು ಅಂತ ನನಗೆ ಹೇಳಲೇಬೇಕು. ಅದೆಲ್ಲ ಮುಗ್ದೋಗಿರೋ ಕತೆ, ಅದ್ರ ಬಗ್ಗೆ ಕೇಳೋದ್ರಿಂದ ಆಗ್ಲಿ ತಿಳ್ಕೊಳ್ಳೋದ್ರಿಂದ ಆಗ್ಲಿ ಯಾವ ಉಪಯೋಗನೂ ಇಲ್ಲ. ಅದು ನಮ್ಮ ಫ್ರೆಂಡ್ಶಿಪ್ ಅಲ್ಲಿ ಇಂಥದ್ದೊಂದು ಸಿಚುವೇಶನ್ ಬರ್ಬೋದು ಅಂತ ನಾನು ಅನ್ಕೊಂಡಿರ್ಲಿಲ್ಲ ನಕ್ಷತ್ರ. ಇಷ್ಟು ದಿನ ಗೊತ್ತಾಗದೆ ಇದ್ದ ವಿಷಯ ಇವತ್ತು ಈ ಹೊತ್ತಲ್ಲಿ ಗೊತ್ತಾಗ್ಬೋದು. ವಿಧಿ ಇಂಥದ್ದೊಂದು ಪರಿಸ್ಥಿತಿನಲ್ಲಿ ನಮ್ಮನ್ನ ಎದುರು ಬದರು ನಿಲ್ಲಿಸ್ಬೋದು ಅಂತ ನಾನು ಊಹೆನೂ ಮಾಡಿರ್ಲಿಲ್ಲ ಕಣೋ. ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿ ಹುಟ್ಟಬೇಕು ಅಂದ್ರೆ ಅದೇನಂತ ದೊಡ್ಡ ಕಾರಣ ಬೇಕಿಲ್ಲ ಅಂತಾರೆ, ಆದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಆಯ್ತು ಅಂದ್ರೆ ನಂಬಕ್ಕಾಗ್ತಿಲ್ಲ. ನಿನ್ ಮೇಲೆ ಅದ್ಯಾವಾಗ ಯಾವ ಕಾರಣಕ್ಕೆ ಪ್ರೀತಿ ಆಯ್ತೋ ನನಗ್ ಗೊತ್ತಿಲ್ಲ ಭೂಪತಿ. ನಾನು ಉತ್ತರ ಹುಡುಕಿ ಹುಡುಕಿ ಸೋತಿದ್ದೀನಿ. ಅಷ್ಟು ಸಮಯ ಜೊತೆಗೆ ಇದ್ವಿ, ಒಟ್ಟಿಗೆ ಓಡಾಡಿದ್ವಿ, ಕಿತ್ತಾಡಿದ್ವಿ. ಆವಾಗ ಯಾವಾಗ್ಲೂ ಬರ್ತೇ ಇದ್ದ ಭಾವನೆ ದಿಢೀರಂತ ಹೇಗ್ ಬಂತೋ ನನಗ್ ಗೊತ್ತಿಲ್ಲ. ಯಾವುದೋ ಒಂದು ಕ್ಷಣದಲ್ಲಿ ಮನಸ್ಸೋತು
ನಿನ್ನ ನಾನು ಇಷ್ಟಪಟ್ಟಿರಬಹುದು ಹೌದು ನಿಜ ಆದರೆ ಇವಾಗ ಅದನ್ನೆಲ್ಲ ಬಿಟ್ಟು ನಾನು ತುಂಬಾ ಮುಂದೆ ಬಂದಿದ್ದೀನಿ ಭೂಪತಿ ಮನಸಲ್ ಅಷ್ಟೆಲ್ಲ ಇದ್ರು ಅದನ್ನೆಲ್ಲ ಮರ್ತು ಇಲ್ಲಿ ತನಕ ಬಂದಿದ್ದೀಯಾ ಅಂದ್ರೆ ನೀನು ತುಂಬಾ ಸ್ಟ್ರಾಂಗ್ ಕಣೆ ನಿನ್ನ ಕಣ್ಣು ಮುಂದೆನೇ ನನ್ನ ಎಂಗೇಜ್ಮೆಂಟ್ ಆಯ್ತು ಮದುವೆ ಶುರುವಾಯ್ತು ಜೊತೆಗೆ ಮಾತ್ ಮಾತಿಗೆ ಮಾತ್ ಮಾತಿಗೆ ನಿನ್ ಹುಡುಗ ಯಾರು ನಿನ್ ಹುಡುಗ ಯಾರು ಅಂತ ನಾನೇ ಕೇಳ್ತಿದ್ದೆ ಅದನ್ನೆಲ್ಲ ನೀನು ಹೇಗೆ ಸಹಿಸಿಕೊಂಡಿದ್ಯೋ ನಿನಗೆ ಎಷ್ಟು ನೋವಾಗ್ತಿತ್ತು ಫ್ರೆಂಡು ಫ್ರೆಂಡು ಅಂತಿದ್ದಳು ಇವಾಗ ಪ್ರೀತಿ ಮಾಡ್ತಿದ್ದಾಳೆ ಅಂತ ಗೊತ್ತಾದಾಗ ನಿನ್ಗೆ ಹೀಗಾಯ್ತೋ ನೀನ್ ಅದನ್ನ ಹೇಗೆ ತಡ್ಕೊಂಡ್ಯೋ ನನ್ಗೆ ಅರ್ಥ ಆಗ್ತಿಲ್ಲ ಭೂಪತಿ ಅಷ್ಟಿದ್ದು ನೀನ್ ನನ್ನನ್ನ ಕ್ಷಮಿಸಿದ್ಯಲ್ಲ ನನ್ನ ದೃಷ್ಟಿಲಿ ನಿನ್ನು ಮೇಲೆ ಹೋದೆ ಕಣೋ ಇಷ್ಟೆಲ್ಲ ನಿನ್ ತಲೆಯಲ್ಲಿದ್ದು ನನ್ನ ಬಗ್ಗೆ ಯೋಚನೆ ಮಾಡ್ತಿದ್ದ ನನ್ನ ಮದುವೆ ಎಲ್ಲ ಹಾಳಾಗೋಗುತ್ತೋ ನಾನ್ ಅಮ್ಮನ್ ಕೊಟ್ಟಿರೋ ಮಾತು ಎಲ್ಲ ಹಾಳಾಗೋಗುತ್ತೋ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದ ನನ್ ಮೇಲೆ ನಿನಗೆ ಈ ತರ ಫೀಲಿಂಗ್ಸ್ ಇತ್ತು ಅಂತ ನಿನ್ ಮೇಲೆ ಸಿಟ್ಟಿಲ್ಲ ಕಣೋ ನಿನ್ನ ದೂರನೂ ಮಾಡಲ್ಲ ಇಷ್ಟೆಲ್ಲ ಮನ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ಯಲ್ಲ ಅದನ್ನ ನೆನ್ಸ್ಕೊಂಡು ನನಗ್ ಬೇಜಾರಾಗ್ತಿದೆ ನಕ್ಷತ್ರ ನಿನ್ ಫ್ರೆಂಡ್ಶಿಪ್ ಯಾವಾಗ್ಲೂ ಹೀಗೆ ಇದ್ರೆ ನನಗ್ ಯಾವ ಬೇಜಾರು ಇಲ್ಲ ನಿನ್ ಮಿಸ್ಟ್ರಿ ಮುನಿಯಪ್ಪ ಯಾವತ್ತೂ ನಿನ್ನ ಬಿಟ್ಕೊಡಲ್ಲ ಕಣೆ ಇದನ್ನೆಲ್ಲ ಮರ್ತು ನೀನ್ ಆರಾಮಾಗಿರ್ಬೇಕು ಅವಾಗ್ಲೇ ನನಗ್ ನೆಮ್ಮದಿ ಭೂಪತಿಯಲ್ಲಿ ಟೈಮ್ ಆಯ್ತು ಕರ್ಕೊಂಡ್ ಬಾ ಅಮ್ಮ ಅಮ್ಮ ಅದು ಅಣ್ಣ ಅದಕ್ಕೆ ಹೋಗಿದ್ದಾರೆ ಕರ್ಕೊಂಡ್ ಬರ್ತಾ ಇದ್ದಾರೆ ನಾನು ಎಷ್ಟೊಂದು ಮದ್ವೆಗೆ ಹೋಗಿದ್ದೀನಿ ಇಂತ ಮದ್ವೆ ಇಂತ ಊಟ ನಾನು ಎಲ್ಲೂ ಕಾಣೆ ಚೆನ್ನಾಗ್ ತಿನ್ನು ಮತ್ತೆ ಇಂತದೆಲ್ಲ ಯಾವತ್ ಸಿಗುತ್ತೋ ಏನೋ ಹುಡುಗ ಬಾಪಲ್ಲಿ ಏನಜ್ಜೆ ನಂದು ನನ್ ಮಗಂದು ಒಂದ್ ನಾಲ್ಕು ಫೋಟೋ ತೆಗಿ ನಾ ಊಟ ಮಾಡ್ತಾ ಇರೋದು ಶೂಟಿಂಗ್ ಮಾಡ್ಬಾ ಬಾಪಾ ಏನಮ್ಮ ನಿಂದು ಒಳ್ಳೆ ನಾವಿಲ್ಲಿ ಬಕಾಸ್ ಇರ್ತಾರ ತಿನ್ನೋದನ್ನ ವಿಡಿಯೋ ಬೇರೆ ಮಾಡ್ಬೇಕಾ ಸುಮ್ಮನಿರು ಇಷ್ಟು ದೊಡ್ಡ ಮದ್ವೆಲಿ ನಾವು ಫೋಟೋ ಬಂದು ಒಂದು ಲೆವೆಲ್ ಕಣು ನಮ್ದು ಫೋಟೋ ತೆಗಿ ಬಾ ಆಗಲ್ಲ ಆಗಲ್ಲ ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೀತಾ ಇದೆ ನಾನೀಗ ಅಲ್ಲಿ ಹೋಗ್ಬೇಕೀಗ ಏ ಅಲ್ಲಿ ಬೇರೆಯವ್ರು ಇರ್ತಾರೆ ಹೇಗಿದ್ರು ನೀನ್ ಎಲ್ಲಿದ್ಯಲ್ಲ ಮುಂಚೂರು ನೋಡ್ಕ ಬಾ ನಿಮ್ಮನ್ನೇನ್ ನೋಡ್ಲಿ ನಿಮ್ಮನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ ಹೋಗದ್ದೆ ಇದು ನಿನಗೆ ಬೇಕಿತ್ತ ಅಯ್ಯೋ ಕೊಬ್ಬು ಕೊಬ್ಬು ಮೆಹಂದಿ ಶಾಸ್ತ್ರಕ್ಕೆ ಶ್ವೇತನ್ ಕರ್ಕೊಂಡು ಹೋಗ್ಬೇಕು ಕರ್ಕೊಂಡು ಹೋಗ್ಲಾ ಆಗ್ಬೋದು ಶ್ವೇತಾ ಬಾ
ಇಲ್ಲ ಹಾಕಿಸ್ಕೊಳ್ತೀನಿ, ಅದಕ್ಕೆ ಯಾಕೆ ಅಲ್ಲಿಗೆ ಬರಬೇಕು? ಈಗ ಶಾಸ್ತ್ರಕ್ಕೆ ಮೊದಲು ದೇವ್ರ ಮುಂದೆ ಬಂದು ಕೂತ್ಕೋ, ಆಮೇಲೆ ಇಲ್ಲೇ ಬರುವಂತೆ. ಅತ್ತೆ, ನಕ್ಷತ್ರದಲ್ಲಿ ಕಾಣಿಸ್ತಿಲ್ಲ. ಇಲ್ಲ ಇಲ್ಲೋ ಇದ್ಲಪ್ಪ, ಕಾಣ್ತಾ ಇಲ್ಲ. ನನ್ನ ಕಣ್ಣಿಗೆ ಬಿದ್ರೆ ಕಳಿಸ್ತೀನಿ. ಹ್ಮ್, ಶ್ವೇತಾ ಬಾ. ಭೂಪತಿ ಬಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಯಾಕಮ್ಮ? ಬಾ ಹೇಳ್ತೀನಿ. ಅಲ್ಲಷ್ಟು ಹಾಡು ಹೇಳ್ತಾ ಕುಣಿತಿದ್ದಾರೆ, ನೀನಿಲ್ಲಿ ಒಬ್ಳೆ ಕೂತಿದ್ಯಾ? ಯಾಕ್ ಪುಟ್ಟ, ಏನಾಯ್ತು? ಏನು ಇಲ್ಲ ಅಪ್ಪ, ಅಲ್ಲಿ ಸುಮ್ಮನೆ ಜನ ಸದ್ದು, ನನ್ಗೆ ಯಾಕೋ ಸ್ವಲ್ಪ ನೆಮ್ಮದಿ ಬೇಕು ಅನಿಸ್ತು, ಅದಕ್ಕೆ ಇಲ್ಲಿ ಬಂದು ಕೂತೆ. ಅಷ್ಟು ಅರ್ಥ ಆಗಲ್ಲ ಅನ್ಕೊಂಬೇಡ, ನಿನ್ ಮುಖ ನೋಡಿದ್ರೆ ಹೇಳ್ಬೋದು ನಿನ್ ಮನಸ್ಸಲ್ಲಿ ಏನೋ ಆಗ್ತಾ ಇದೆ ಅಂತ. ಏನಾಯ್ತು ಪುಟ್ಟ? ನಮ್ ಮನ್ಸು ಯಾವ್ದೋ ಒಂದು ಕ್ಷಣದಲ್ಲಿ ಏನಕ್ಕೂ ಆಸೆ ಪಡುತ್ತೆ, ಅದ್ರ ಹಿಂದೆ ಮುಂದೇನು ಯೋಚನೆ ಮಾಡಿದೆ ಕನ್ಸ್ ಕಾಣುತ್ತೆ. ನಮ್ ಮನ್ಸಲ್ಲಿ ಹೇಳೋ ಭಾವನೆಯಿಂದ ಬರೀ ನಮಗ್ ಮಾತ್ರ ಅಲ್ಲ, ನಮ್ ಸುತ್ತ ಇರೋರ್ನು ಎಷ್ಟು ಕಾಡುತ್ತೆ ಅಲ್ವಾ? ಇವಾಗ ನೀನ್ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀಯಾ? ಯಾವ ಭಾವನೆ ನಕ್ಷತ್ರ? ಇಷ್ಟೊತ್ತಲ್ಲಿ ಇದೇನಿದು? ಯಾವ ವಿಷಯ ನಾವು ಅವ್ರಿಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿರ್ತೀವೋ, ಅದು ಕೊನೆಗೂ ಅವ್ರಿಗೆ ಹೊತ್ತಲ್ಲದ ಹೊತ್ತಲ್ಲಿ ಗೊತ್ತಾಗಿ ಅವ್ರ ಮನಸ್ಸನ್ನು ಕೆಡಿಸುತ್ತೆ. ನಮ್ಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ ನೀನೇನ್ ಮಾತಾಡ್ತಿದ್ಯಾ ಅಂತ. ಏನು ಇಲ್ಲ ಅಪ್ಪ, ಇವಾಗ ನಡೀತಿರೋ ಶುಭ ಕಾರ್ಯಕ್ಕೆ ನನ್ನಿಂದ ಯಾವುದೇ ತೊಂದರೆ ಆಗ್ತಿರೋದ್ರೆ ಸಾಕು, ನಾನಷ್ಟೇ ಬಯಸೋದು. ಈ ಮದುವೆ ಒಂದು ಚೆನ್ನಾಗಾಗ್ಲಿ, ಅವರಿಬ್ರು ಖುಷಿ ಖುಷಿಯಾಗಿ ಹೊಸ ಜೀವನ ಶುರು ಮಾಡಲಿ.